ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತದ್ರಿ? ಎಷ್ಟು ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟನೆಪ್ಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ, ಇದನ್ನು ಶುದ್ಧ ಮಾಡೋದು ಯಾವಾಗ? 9 ತಿಂಗಳಾತು. ಎಲ್ಲರಿಗೂ ಕೊಡ್ಬೇಕಲ್ರಿ, ಎಲ್ಲರಿಗೆ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೆ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡಿದ್ರು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನು ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಾಗಿಲ್ಲ. ಬಡವರಿಗೆಲ್ಲ ಯಾರು ಕೇಳಿದ್ದಿಲ್ಲ ನಿಮ್ಗೆ. ಒಂದೇ ನಿಮಿಷ, ತಾವು ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ. ತಾವು ಹಿರಿಯರಿದ್ದೀರಾ, ನಾ ಬರೀ 2ನೇ ಸರಿ ಬಂದಿದ್ದು. ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ, ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ. 1,21,00,000 ಮಹಿಳೆಯರ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರಂತಂದ್ರೆ 34,000 ಕೋಟಿ ಅನುದಾನವನ್ನು 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತರೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಾಯ್ತಾ, ನಾವು ಅದನ್ನು ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕಾ ಖರ್ಗೆಜಿ ಅವ್ರು ಹೇಳದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರಿಂದ ಅನಾನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು 1/2 ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ನಾವು ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ಕೊಟ್ಟಿದ್ದಾರೆ ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ಲರಿ, ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗ್ಲಿ ನಮ್ಮ ಸರ್ಕಾರ ವಂಚಿತ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿಗಳಿಗೆ ಕೊಡಿ, ಮಂತ್ರಿ ಕೊಡ್ಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಣ ಮುದ್ದತ್ತ. ಓಕೆ, ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ, ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದನ್ನ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮನೆ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಮುಂದೆ ಹೋಗ್ಲಿ. ಇವರಿಗೆ ಗೃಹಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಓಕೆ, ಇದ್ರಾಗ 90% ಇದೆಲ್ಲ ರೊಕ್ಕ ಆಯ್ತು ಮುಂದೆ ಬಿಡ್ರಿ. ನಾ ಹೇಳ್ತೇನೆ ಬಿಡ್ರಿ, ಅಲ್ಲ ಈ ಕಡೆ ಕೋಲು ಮುರಿಬಾರ್ದು ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದ, ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋದಂಗಿಲ್ಲ, ಅಲ್ಲ ನೀವ್ ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ. ಬಂದ್ ಮಾಡ್ಬಿಡಿ, ಜನ ಕುಡಿಯಕ್ ಹೋಗ್ತಾ ಇದ್ದಾರೆ. ನೀವು ಉತ್ತರ ಕೊಡ್ರಿ. ನಾವು ಯಾವ ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು.